ಹಲವಾರು ಸ್ಕೀಮ್ಗಳನ್ನ ಇವತ್ತು ಘೋಷಣೆ ಮಾಡಿರೋದ್ರಲ್ಲಿ ಒಂದು ಕೆಲವು ಸ್ಕೀಮ್ಗಳಿಗೆ ಹಣ ಎಲ್ಲಿಂದ ಬರುತ್ತೆ ಅಂತ ಲೆಕ್ಕ ಗೊತ್ತಾಗ್ತಿಲ್ಲ ನನಗಂತೂ ಗೊತ್ತಾಗ್ತಿಲ್ಲ ಹಣ ಎಲ್ಲಿಂದ ಬರುತ್ತೆ ಅದಕ್ಕೆ ಪ್ರಸ್ತಾವನೆಯ ರೂಪದಲ್ಲಿದೆ ಬಟ್ ಅದಕ್ಕೆ ಬ್ಯಾಕಪ್ ಇದ್ದಂಗಿಲ್ಲ ಕಾಣಿಸ್ತಿಲ್ಲ ಬಟ್ ಕೆಲವಕ್ಕೆ ಪಿ 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 ಮಾಡೆಲ್ ಕಡೆಗೆ ಹೊರಟೋಗ್ತಿದ್ದಾರೆ ಇವರು ಪಿ 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 ಮಾಡೆಲ್ಸ್ ಕಡೆಗೆ ಹೋದಾಗ ರಾಜ್ಯ ಸರ್ಕಾರ ದೊಡ್ಡ ಹಣವನ್ನು ವೆಚ್ಚ ಮಾಡಬೇಕಾಗಿಲ್ಲ ಅದರಲ್ಲಿ ಏನೂ ಇಲ್ಲ ಆಲ್ಮೋಸ್ಟ್ ಓಕೆ ಶುರುಪಾರು ಮೂಲಭೂತ ಸೌಕರ್ಯದಲ್ಲಿ ಕೊಡಬೇಕಾಗಿ ಬರಬಹುದು ಕೊಡಬೇಕಾಗತ್ತೆ ಅದು ಬಿಟ್ಟರೆ ಇಲ್ಲ ಹಾಗಿದ್ದಾಗ ರೂಪಾಯಿ ಲೆಕ್ಕಾಚಾರದಲ್ಲಿ ಏನಾಗ್ತಿದೆ ತೆರಿಗೆ ಆದಾಯವನ್ನು ಐವತ್ತೆರಡು ಪೈಸದಲ್ಲೂ ಸಾಲ ಇಪ್ಪತ್ತೆಂಟು ಪೈಸಾ ಇಡ್ತಾ ಇದ್ದೀವಿ ಇದು ಕೇಂದ್ರದ ತೆರಿಗೆ ಪಾಲು ಹನ್ನೆರಡು ಪೈಸಾ ಸಹಾಯಧನ ನಾಲ್ಕು ಪೈಸಾ ಅಂತ ಇಡ್ತಿದ್ದಾರೆ ಬರ್ತಿರೋದು ಇದು ಹೋಗೋದನ್ನ ಸಾಲಕ್ಕೆ ಹದಿನೆಂಟು ಪೈಸಾ ಅಂತಾರೆ ಇಪ್ಪತ್ತೆಂಟು ಪೈಸಾ ಸಾಲ ಇಲ್ಲಿ ತೋರಿಸ್ತಿದ್ದಾರೆ ಹದಿನೆಂಟು ಪೈಸೆ ಸಾಲ ಇಲ್ಲಿ ಹೇಳ್ತಿದ್ದಾರೆ

ಎರಡು ಅನುತ್ಪಾದಕ ಹೌದು ಸಾಲ ಸಾಲನೇ ಕೊಡಲೇಬೇಕು ವಾಪಸ್ ಅದೇ ಗೊತ್ತಾಗಲ್ಲ ಅದ ಏನು ಮಾಡ್ತಾ ಅದು ಬಟ್ ಇನ್ನು ಈ ಗ್ಯಾರಂಟಿಗಳು ಯಾವುದು ಉತ್ಪಾದನೆ ಮಾಡೋದಲ್ಲ ಅಂದ್ರೆ ಮಾನಿಟೈಸ್ ಮಾಡೋದ್ ಏನಲ್ಲ ಅದು ಯಾವುದು ಯಾವ್ದು ಬರೀ ಖರ್ಚಾಗುತ್ತೆ ಅದು ಸೊ ಅಲ್ಲಿ ನಿಮ್ಗೊಂದು ರಫ್ಲಿ ಮೂವತ್ತೈದು ಪೈಸಕ್ಕೆ ಹೋಗಿ ನಿಂತ್ಕೊಂಡಾಗ ನೀವು ಗೋ ಟು ಯುವರ್ ಸ್ಯಾಲ್ರಿ ಸೈಡ್ಗೆ ಓಕೆ ಅಲ್ಲಿ ಹೋಟೋಗಿ ನಿಮ್ದು ಎಲ್ಲ ದುಡ್ಡು ಈ ಆರ್ಥಿಕ ಸೇವೆ ಹದಿನೈದು ಪೈಸಾ ಸಾಮಾನ್ಯ ಸೇವೆ ಒಂದು ಹದಿನೇಳು ಪೈಸಾ ಅಲ್ಲಿ ಒಂದು ಎಪ್ಪತ್ತೈದು ಪೈಸದವರೆಗೂ ಬಂದುಬಿಡ್ತೀರಿ ಇದರಲ್ಲೇ ಪೆನ್ಷನ್ನು ಪಿಂಚಣಿಗಳು ಡ್ಯಾಶು ಡ್ಯಾಶು ಎಲ್ಲ ನಿಮ್ಮ ಹತ್ರ ಉಳಿತರೋದೇನು ಉಳಿಯೋದಿರಲಿ ಹೆಚ್ಚುವರಿ ಆಯ್ಕತ್ತಲ್ಲ ಎಲ್ಲಿ ಎಲ್ಲಿ ಉಳಿಬೇಕು ನಿಮ್ಗೆ ಈಗ ದುಡ್ಡು ಎಲ್ಲಿ ಉಳಿಯತ್ತೆ ಒಂದು ರೂಪಾಯಿ ಹೇಳಿ ನನಗೆ ಯಾರು ಉಳಿಯೋ ಪ್ರಶ್ನೆನೇ ಇಲ್ಲ ಉಳಿಯಲ್ಲ ಇದಾದ ಮೇಲೆ ಆ ಮುಳುಕೊಂಡಿದ ಕಾಸಲ್ಲೂ ಬಿಡುಗಡೆ ಒಂದು ರೂಪಾಯಿ ನಲ್ವತ್ತು ಪೈಸ ತಿಂತಾರೆ ಅಂತಾರೆ ಕೆಲವರು ಇಪ್ಪತ್ತಾರು ಪೈಸ ತಿಂತಾರೆ ಅಂತಾರೆ ನಲವತ್ತೈದೇ ಪೈಸ ಆಗೋಗಿದೆ ಈಗ ಅಂತಾರೆ ಅದು ಏನೋ ಅಂತಾರೆ ಅದು ಬೇರೆ ಹೋಗಬೇಕು ಹ್ಯಾವ್ ನೋ ಐಡಿಯಾ ನಾವು ವಾಟ್ ಟೈಪ್ ಆಫ್ ಎ ಲಾಂಗ್ ಟರ್ಮ್ ಸ್ಟ್ರಾಟಜಿ ಹಾಕೋತಾ ಇದ್ದೀವಿ ಆನ್ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಆಪ್ಸಲ್ಯೂಟ್ಲಿ ಆನರಬಲ್ ಫಿನಾನ್ಸ್ ಮಿನಿಸ್ಟರ್ ಸ್ಪೀಚಲ್ಲಿ ನಾನು ನೋಡಲಿಲ್ಲ ಎಕ್ಸ್ಪೆಂಡಿಚರ್ ಕಂಟ್ರೋಲ್ ಕಡೆ ವೆಚ್ಚಗಳನ್ನು ನಿಯಂತ್ರಣಕ್ಕೆ ತರೋ ವಿಚಾರದಲ್ಲಿ ನಾನು ಎಲ್ಲೂ ನೋಡ್ಲಿಲ್ಲ ಕಡೆಗೆ ನೋ ಮೆನ್ಷನ್ ಕಂಟ್ರೋಲ್ವೇ ಇಲ್ಲ ಇಲ್ಲವೇ ಇಲ್ಲ ಏನೋ ಮುದುಕೋಗೋಣ ಹೋಗೋಣ ಇನ್ನು ಸಿದ್ದರಾಮಯ್ಯ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಒಟ್ಟು ಮುನ್ನೂರ ತೊಂಬತ್ಮೂರು ಕೋಟಿ ಮೊತ್ತವನ್ನು ಹಲವು ಯೋಜನೆಗಳಿಗಾಗಿ ಘೋಷಣೆ ಮಾಡಿದ್ದಾರೆ ಅದೇನು ನೋಡೋಣ ಮೊರಾರ್ಜಿ ಶಾಲೆ ಐವತ್ತು ನೂರು ಮೌಲಾನಾ ಆಜಾದ್ ಶಾಲೆನೋ ಏನೋ ಮಾಡ್ತಾರಂತೆ ಅಲ್ಪಸಂಖ್ಯಾತರ ಪರವಾದ ಬಜೆಟ್ ಅಂತ ಬಿಜೆಪಿ ಟೀಕೆ ಇಪ್ಪತ್ತೈದು ಶಾಲೆಗಳಲ್ಲಿ ಪಿ ಯು ಕಾಲೇಜು ಹದಿನೈದು ಹತ್ತು ಕೋಟಿ ವರೆಗೆ ಕೈಗಾರಿಕಾ ಸಾಲಕ್ಕೆ ಆರು ಪಟ್ಟಿ ಅಲ್ಪಸಂಖ್ಯಾತರಿಗೆ ಇವೆಲ್ಲ ಆರು ಪಟ್ಟಿಯ ಬಡ್ಡಿ ದರ ಮಹಿಳಾ ಸವಾಸ ಗುಂಪುಗಳಿಗೆ ಹತ್ತು ಕೋಟಿ ವಕ್ವಾಸ್ತಿ ಸಂರಕ್ಷಣೆಗೆ ನೂರು ಕೋಟಿ ಮಂಗಳೂರಿನ ಹಜ್ಭವನಕ್ಕೆ ಹತ್ತು ಕೋಟಿ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗೆ ಇನ್ನೂರು ಕೋಟಿ ಜೈನರ ಧಾರ್ಮಿಕ ಸ್ಥಳಗಳ ಅಭಿವೃದ್ಧಿಗೆ ಐವತ್ತು ಕೋಟಿ ಬೀದರ್ ನಾನಕ್ ಜೀರಾ ಗುರುದ್ವಾರ ಅಭಿವೃದ್ಧಿಗೆ ಒಂದು ಕೋಟಿಯನ್ನು ಕೊಟ್ಟಿದ್ದಾರೆ ಅಂತ ಸುದ್ದಿ ಅಲ್ಲವು ಹೇಳಿದ್ದಾರೆ ಸಾರಿ ಸುದ್ದಿ ಅಲ್ಲಜೆಟ್ನಲ್ಲಿ ಹೇಳಿದ್ದಾರೆ ಇದು ಅಲ್ಪಸಂಖ್ಯಾತರ ಬಜೆಟ್ ಅಂತ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಬಹುಸಂಖ್ಯಾತರ ಬಜೆಟ್ ಬಿಜೆಪಿಯವರು ಮಾಡಿದಾಗ ಇದು ಅಲ್ಪಸಂಖ್ಯಾತರ ವಿರೋಧಿ ಬಜೆಟ್ ಅಂತ ಆಗ ಈಗ ಇದು ಅಲ್ಪಸಂಖ್ಯಾತರ ಬಜೆಟ್ ಈ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಸ್ ಪಕ್ಕಕ್ಕೆ ಇಡೋಣ ಓಕೆ ನನ್ನ ಕ್ವಶನ್ ಅದಲ್ಲ ಮೈ ಕ್ವಶನ್ ಇಸ್ ಸಮಥಿಂಗ್ ಕಂಪ್ಲೀಟ್ಲಿ ಡಿಫರೆಂಟ್ ಈ ಬಜೆಟ್ ಅಲ್ಲಿ ಇವತ್ತು ಮುಕ್ತಿಕ್ಕೆ ಮೇಲ್ನೋಟಕ್ಕೆ ನಮ್ಮಲ್ಲಿ ಮಾಮೂಲಿಯಾಗಿದ್ದೇ ಸಿದ್ದರಾಮಯ್ಯವ್ರ ಫೋಟೋ ಇರಬೇಕಿತ್ತಿಲ್ಲಿ ಈ ಸರಿ ನನಗೆ ಮಿಸ್ಸಿಂಗ್ ಒಂದೇ ಒಂದು ಸರ್ ನಿಮ್ಮ ಫೋಟೋ ಇಲ್ಲ ಬಜೆಟಲ್ಲಿ

ಯಾವುದೇ ಸರ್ಕಾರ ಬಹುಸಂಖ್ಯಾತ ಅಥವಾ ಅಲ್ಪಸಂಖ್ಯಾತ ಧರ್ಮ ಆಧಾರಿತ ಹಣವನ್ನು ಮೀಸಲು ಇಡಬಹುದೇ ನನ್ನ ಪ್ರಶ್ನೆ ಪ್ರಜೆಗಳ ಆಧಾರದಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ವಿ ದ ಮುಸ್ಲಿಂ ಪೀಪಲ್ ಆಫ್ ಇಂಡಿಯಾ ವಿ ದ ಹಿಂದೂ ಪೀಪಲ್ ಆಫ್ ಇಂಡಿಯಾ ಅಂತ ಏನಿಲ್ವಲ್ಲ ಇಲ್ಲಿ ಇಲ್ಲಿ ಇಫ್ ದಿಸ್ ಪ್ರಿಯಾಂಬಲ್ ಈಸ್ ರೈಟ್ ಧರ್ಮಗಳ ಆಧಾರದ ಮೇಲೆ ಹಣವನ್ನು ಮೀಸಲು ಇಡಬಹುದೇ ಈಸ್ ಮೈ ಕ್ವಶನ್ ಮೇ ಬಿ ನಾನು ರಾಂಗ್ ಇರ್ಬೋದು ಯಾರಾದರೂ ಉತ್ತರ ಕೊಟ್ಟು ಗೊತ್ತಿಲ್ಲ ಎಸ್ ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಒಂದರ್ಥದಲ್ಲಿ ಕಾವ್ಯಾತ್ಮಕವಾಗಿತ್ತು ಬಂಗಾರದ ಮನುಷ್ಯ ಚಿತ್ರದ ಆಗದು ಎಂದು ಕೈಲಾಗದು ಎಂದು ಕೈಕಟ್ಟೆ ಆಗುತ್ತಾ ಅಂತ ಗ್ಯಾರಂಟಿ ಬೆನಿಗೆ ನಿಂತರು ವಚನಕಾರರಾದ ಆಯ್ದಕ್ಕಿ ಲಖಮ್ಮನವರ ವಚನದ ಸಾಲನ್ನು ಉಲ್ಲೇಖಿಸಿ ಗ್ಯಾರಂಟಿ ಟೀಕೆ ಮಾಡ್ತಿರೋರಿಗೆ ತಿರುಗೇಟ್ ಕೊಟ್ಟರು ಇನ್ನು ಡೇ ಡೆವಿಲ್ ಮುಸ್ತಾಫಾ ಚಿತ್ರದ ಒಂದೇ ತೋಟದಲ್ಲಿ ನೂರು ಹೂ ಅರಳ್ಳಿ ಎಲ್ಲಾ ಕೂಡಿ ಆಡುವಂತಾಗ್ಲಿ ಅಂತ ಒಂದು ಹಾಡನ್ನು ಕೂಡ ಹೇಳಿದರು ಇದು ಬಿಜೆಪಿಗಳ ಧರ್ಮ ರಾಜಕೀಯಕ್ಕೆ ಪರೋಕ್ಷವಾಗಿ ಟಕ್ಕರ್ ಕೊಟ್ಟಂತೆ ಇತ್ತು ಸಂವಿಧಾನವೇ ರಾಷ್ಟ್ರೀಯ ಗ್ರಂಥ ಅಂತ ನಮ್ಮ ಮಕ್ಕಳಿಗೆ ಹೇಳಿಕೊಡಿ ಅಂತ ಪದ್ಮಶ್ರೀ ಇಬ್ರಾಹಿಂ ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು ಕೆಚ್ಚರ ಇರಬೇಕೆಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಹಾಗೂ ಆರ್ ಎನ್ ಜಯಗೋಪಾಲ್ ರಚಿಸಿದ ಬಂಗಾರದ ಮನುಷ್ಯ ಚಿತ್ರದ ಈ ಹಾಡಿನಂತೆ ದೇಶದ ಯಾವುದೇ ಸರ್ಕಾರ ಜಾರಿಗೊಳಿಸದ ಅತ್ಯಂತ ಬೃಹತ್ ಪ್ರಮಾಣದ ನೇರ ನೆರವು ನೀಡುವ ಒಂದು ತೋಟದಲ್ಲಿ ನೂರು ಹೂವು ಅರಳಲ್ಲಿ ಎಲ್ಲ ಕೂಡಿ ಆಡುವಂತ ಗಾಳಿ ಬೀಸಲ್ಲಿ ಡೇರ್ ಡೆಬಿಲ್ ಮುಸ್ತಾಫ ಚಿತ್ರದಿಂದ ಯಾರಪ್ಪ ಅದೆಲ್ಲ ಹುಡುಕದವನು ನಾನು ಅದು ತಪ್ಪು ಸರಿ ಅಂತ ಹೇಳಲ್ವಾ ಯಾಕಂದರೆ ಎಲ್ಲ ಬಜೆಟ್ಗಳಲ್ಲಿ ಈ ತರದ ಸಣ್ಣ ಸಣ್ಣ ಡೇವಿಯೇಷನ್ಸು ಮಾಡೋದು ಹಾಕೋದು ನಾನು ನೋಡಿದೀನಿ ಅದ ದೊಡ್ಡ ಅನಾಹುತ ಏನಿಲ್ಲ ಅವರವ್ರ ಭಾವನೆ ಹೇಳೋ ರೀತಿ ತೆರಿಗೆ ತಾರತಮ್ಯದ ಕದನಾನು ಕೂಡ ನಿಮ್ಮ ಮಂಡನೆ ಮಾಡಿದ್ರು ಅನ್ಯಾಯ ಆಗಿದೆ ನಮಗೆ ಅಂತ ಹೇಳಿದ್ರು ಎಂದಿನಂತೆ ಜಿ ಎಸ್ ಟಿದು ತೆರಿಗೆ ಹಂಚಿಕೆಯಲ್ಲೆಲ್ಲ ಭದ್ರಾ ಮಿಲ್ದಂಡ ಯೋಜನೆಗೆ ರಾಷ್ಟ್ರೀಯ ಯೋಜನೆ ಅಂತ ಕೇಳೋದು ಹೇಳಿ ದುಡ್ಡು ಕೊಡದೆ ಇರೋದನ್ನು ಹೇಳಿದ್ರು ವಿಚ್ ಈಸ್ ರೈಟ್ ಆಲ್ಸೋ ವಿಪಕ್ಷಗಳು ಭಾಷಣಕ್ಕೆ ಕೆಲಸ ಅಡ್ಡ ಮಾಡೋಕೆ ನೋಡೋದು ಸ್ಪೀಕರ್ ಸುಮ್ಮನಿಡ್ಸಕ್ಕೆ ಹೋದ್ರು ಆಗ ಅವರು ಸಿದ್ದರಾಮಯ್ಯನ ಬಜೆಟ್ ಬರೀ ಓಳು ರೈತ ವಿರೋಧಿ ಸಿದ್ದರಾಮಣ್ಣ ರಾಮಾಯಣ ಬೋಗಸ್ ಬಜೆಟ್ ದಕ್ಷಿಣ ಕನ್ನಡ ತೆರಿಗೆ ಮುಸ್ಲಿಮರ ಮನೆಗೆ ಅಂತೆಲ್ಲ ಬಿತ್ತಿ ಪತ್ರ ಹಿಡ್ಕಂಡು ಬಜೆಟಲ್ಲಿ ಏನಿಲ್ಲ ಏನಿಲ್ಲ ಅಂತ ಹಾಡು ಹೇಳ್ಕಂಡು ಅವರು ಹೋದರು ಆಚೆ